ಅಜ್ಜಿ ದೇವರಿಗೆ ಪೂಜೆ ಮಾಡ್ತಾ ಇದ್ದಾರೆ, ನಿಮಗೆಲ್ಲರಿಗೂ ತೋರಿಸೋಣ ಅಂತ ಹೇಳಿ ಕ್ಯಾಪ್ಚರ್ ಮಾಡಿಕೊಂಡೆ. ಆಲ್ರೆಡಿ ಹೂವೆಲ್ಲ ಅವ್ರು ಕೊಯ್ಕೊಂಬಂದಿದ್ರು, ಮತ್ತು ಹಿಂದ್ಗಡೆನೂ ಒಂದು ಸ್ವಲ್ಪ ಗಿಡ ಎಲ್ಲ ಇದೆ, ಅಲ್ಲಿಂದನೂ ಹೂವೆಲ್ಲ ಕೊಯ್ಕೊಂಬಂದು ಇವಾಗ ದೇವರಿಗೆ ಹಾಕ್ತಾ ಇದ್ದಾರೆ. ಶುಕ್ರವಾರ ಮಾತ್ರ ದೇವರು ಸಾಮಗ್ರಿಗಳೇನಿರುತ್ತೆ ಅದನ್ನೆಲ್ಲ ತೊಳೆದು ಪೂಜೆ ಮಾಡ್ತಾರೆ, ಬಾಕಿ ದಿನ ಎಲ್ಲ ಹೂ ಇಟ್ಟು ಈ ಥರ ಪೂಜೆ ಮಾಡ್ತಾರೆ. ಇವತ್ತು ನಮಗೆಲ್ಲ ಯುಗಾದಿ ಹಬ್ಬ, ನಾನು ಅದಕ್ಕೆ ಅಜ್ಜಿ ಹತ್ರ ಕೇಳ್ತಾ ಇದ್ದೆ ಇನ್ನು ಸ್ಪೆಷಲ್ ಪೂಜೆ ಏನಾದರೂ ಇದೆಯಾ ಅಂತ. ಅಜ್ಜಿ ಇಲ್ಲ ಇಲ್ಲ, ನಾರ್ಮಲ್ ಪೂಜೆ ಅಂತ ಹೇಳ್ತಾ ಇದ್ರು. ನಮ್ಮ ಮನೆ ಭಟ್ರ ಮಾಡಿ ರುಬಿ, ಅಜ್ಜಿ ಮೇಲೆ ಹತ್ತಕ್ ಬಿಡುದಿಲ್ದಾ? ಅಜ್ಜಿ ಏನಾದ್ರು ಪೂಜೆ ಮಾಡೋ ಟೈಮಲ್ಲಿ ರುಬಿ ಮೇಲೆ ಹತ್ತೋಂಗಿಲ್ಲ, ಅಂದರೆ ಸಿಟೌಟ್ ಮೇಲ್ಗಡೆ ಬರೋಂಗಿಲ್ಲ, ಮಧ್ಯಾಹ್ನದ ಮೇಲೆ ಬರ್ಬೋದು ಅಷ್ಟೇ. ಅದಕ್ಕೆ ರುಬಿ ಕೆಳಗೆ ಕೂತಿದ್ದಾನೆ, ನಾನು ಅದಕ್ಕೆ ಹೇಳ್ತಾ ಇದ್ದೆ ಏನು ಅಜ್ಜಿ ಇದ್ದಾರೆ ಅಂತ ಮೇಲೆ ಬರ್ತಿಲ್ವ ರುಬಿ ಅಂತ, ಎಷ್ಟೇ ಕರೆದ್ರು ಅವ್ನು ಬರ್ತಿರ್ಲಿಲ್ಲ. ಹೊಡ್ಸುಡಲ್ಲ ಯುಗಾದಿ ಇವತ್ತು ಬೇಬಿ, ಅಲ್ಲ ದಟ ಯುಗಾದಿ ನಮ್ದಲ್ಲ. ಹಾಯ್ ಅಮ್ಮ. ಹಾಯ್. ಎಂತ ಇವತ್ತು ತಿಂಡಿಗೆ? ಪೂರಿ ಆಲು ಬಾಜಿ ಮಾಡುವ ಅಂತ ಹೇಳಿದ್ರು. ಹೌದಾ? ಆಲು ಬಾಜಿ. ಯಾವ್ದು ಆಯ್ತೀಗ? ಆಲು ಪಲ್ಯ. ಆಲು ಪಲ್ಯ ಆಯ್ತಾ? ಪೂರಿ ಮಾಡ್ರ ಆಯ್ತಾ? ಇವತ್ತು ಏನು ಸ್ಪೆಷಲ್? ಯುಗಾದಿ ಹಬ್ಬದ ಸ್ಪೆಷಲ್. ಯುಗಾದಿ ಹಬ್ಬದ ಶುಭಾಶಯಗಳು ಹೇಳಿ ವೀಕ್ಷಕರಿಗೆ. ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ದಡ್ಡ ಎಂತಕ್ಕೆ ಇವತ್ತು ಬೆಳ್ ಬೆಳಗ್ಗೆ ಕಣ್ಣ ತೊಳಿತಿದ್ದೆ? ತೋಟಕ್ಕೆ ನೀರು ಬಿಡತ್ತ ಅದು, ಹಂಗೆ ಸುಮ್ಮನೆ ತೊಳ್ದಿಯಾ? ತಾತ ಕೊಡ್ಕೊಂಡ್ರೆ ನೀರಂತ ತುಂಬ ಕುಡುಕ ಮತ್ತೆ ಅಡಿಗೆಗ. ಬಾಮಿಂದನೇ ಎತ್ಬೋದಲ್ಲ. ಏನ್ ತಿಂಡಿ ಇವತ್ತು? ಪೂರಿ ಮಾಡಿದ್ರಮ್ಮ. ನಿಮ್ ಫೇವ್ರೇಟ ಪೂರಿ? ಎಣ್ಣೆ ಐಟಮ್ ಎಲ್ಲ ಫೇವ್ರೇಟ್. ಬೀಳ್ಸ್ಬೇಡ ಕೆಳಗಡೆ. ಪೂರಿಗೆ ಎಂತ ಇದೆ? ಕೆಳಗಡೆ ಕೂತ್ಕೊಂಡು ಮನೇಲಿ ಹಣ್ಣೆಲ್ಲ ಖಾಲಿಯಾಗಿತ್ತು, ಹಾಗಾಗಿ ಇವರು ಹಣ್ಣು ತರ್ತೀನಿ ಅಂತ ಹೇಳಿ ಇವಾಗ ತಗೊಂಬಂದಿದ್ದಾರೆ. ಆ್ಯಪಲ್ಲು, ಬಟರ್ಫ್ರೂಟು, ಮತ್ತು ದಾಳಿಂಬೆ, ದ್ರಾಕ್ಷಿ, ಕಪ್ಪು ದ್ರಾಕ್ಷಿ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಅದನ್ನು, ಮತ್ತು ಚಿಕ್ಕು ಹಣ್ಣು ತಂದಿದ್ದರು.
ಚಂದಿಕಾಯಿ ಹುಳಿ ಮತ್ತೆ ಕೊಚ್ಚಕ್ಕಿ ಅನ್ನ. ಯಾಕೆ ಬೆಂತಕ್ಕಿ ಅನ್ನ ಊಟ ಮಾಡುದಿಲ್ಲ? ಕೊಚ್ಚಕ್ಕಿ ಅನ್ನ ಇಷ್ಟನ? ಇವತ್ ಬೆಳಗ್ಗೆ ಇದು ಯುಗಾದಿ ಹಬ್ಬಕ್ಕೆ ಎಂತ ಮಾಡಿ ಬಂದೆ ಗೆದ್ದಿಗೆಲ್ಲ? ಹೊಟ್ಟು ಸುಟ್ಟಿ ಬಂದ್ಯಾ? ಅದೆಂತ ಹೊಟ್ಟು ಸುಟ್ಟುದು? ಅದಕ್ಕೆ ಹೊಟ್ಟು ಸುರುದು ಅಂತ ಮಾಡಿ ಹೊಟ್ಟು ಸುಡುದಲ್ಲ. ನೀ ಹೋಗಿ ಮಾಡಿ ಬಂದದ? ನಮಗೆ ಹಪ್ಪಳ ಇದೆ, ಬೆಂತಕ್ಕಿಯನ್ನ, ತೊಗೆ ಸಾರು, ಪಾಯಸ. ಗೌರಮ್ಮ ಮೂವಿ ನೋಡ್ತಾ ಇದ್ದೀವಿ. ದೊಡ್ಡ ಪಾಯಸ ಆಮೇಲೆ ಕುಡಿತೀಯಾ? ತಿರದ್ ಬೇಬಿ ಟಿಕೆಟ್ ಬಾಯ್. ನಾ ಬಾಯ್ ಮಾಡ ಸಿಂಹ, ನೀನ್ ಮಾತಾಡ್ಸಕಮ್ಮ. ನಾನು ಬಾಯ್ ಬಾ ಸಿಂಹ. ಸಿಂಬ ನಾ ಹೋಟಾಗ ಸಿಂಬ ಇಂದ ತುಂಬಾನೇ ಬೇಜಾರು ಮಾಡ್ಕೊಂಡ. ಬಟ್ ಹೋಗ್ಲೇಬೇಕಿತ್ತು, ನಮ್ಮನೆಗೆ ಹೋಗೋಣ ಅಂತ ಇವತ್ತು ಅನ್ಕೊಂಡಿರೋಂಥದ್ದು. ಅತ್ತೆ ಮಾ ಕೇಳ್ತಾ ಇದ್ರು ಯಾವಾಗ ಬರ್ತೀರಾ ಅಂತ. ಅತ್ತೆ ಮನ ಹತ್ರ ಮಾತಾಡಿ ಇವಾಗ ಹೊರಟ್ವಿ. ನನ್ನ ಹಸ್ಬೆಂಡ್ ಮನೆಯಿಂದ ನಮ್ಮ ಮನೆಗೆ ಏನು ಜಾಸ್ತಿ ದೂರ ಇಲ್ಲ, ಒಂದು 15 ಮಿನಿಟ್ಸಲ್ಲೇ ನಾವು ರೀಚ್ ಆಗ್ತೀವಿ. ಸೊ ಯಾವಾಗ ಹೋಗಿ ಬರಬೇಕು ಅಂತ ಅನ್ಸುತ್ತೋ ನಾವು ಅಲ್ಲಿಂದ ಇಲ್ಲಿಗೆ ಹೋಗೋದು ಎಲ್ಲ ಮಾಡ್ತಾ ಇರ್ತೀವಿ. ಬಟ್ ಇವಾಗ ಏನು ಅಂತ ಅಂದರೆ, ನಾವು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಒಂದು ಸ್ವಲ್ಪ ಲಗೇಜ್ ಎಲ್ಲ ತೊಗೊಂಡೋಗ್ಬೇಕಾಗತ್ತೆ. ನಾನು ಯೋಗ ಎಲ್ಲ ಮಾಡ್ತೀನಲ್ಲ, ಯೋಗ ಮ್ಯಾಟು ಅದನ್ನೆಲ್ಲ ತೊಗೊಂಡೋಗ್ಬೇಕು. ಮತ್ತು ನನಗೆ ಮಲಗುವಾಗಲೂ ಒಂದು ಪಿಲ್ಲೋ ಬೇಕು, ಪರ್ಟಿಕ್ಯುಲರ್ ಇದೆ ಅದು. ಸೊ ಅದನ್ನೆಲ್ಲ ತೊಗೊಂಡು ಹೋಗ್ತೀವಿ. ಇವರು ಮತ್ತು ಮಮ್ಮಿ ಸೇರಿ ನನಗೆ ಮತ್ತು ಮಿನಿಗೆ ಇವತ್ತು ಶಾಪಿಂಗ್ ಮಾಡಿಸ್ತಾ ಇದ್ದಾರೆ. ಏನೇನು ಪರ್ಚೇಸ್ ಮಾಡ್ತೀವಿ ಅದನ್ನೆಲ್ಲ ನಿಮ್ಗೆ ನಾನು ತೋರಿಸ್ತಾ ಹೋಗ್ತೀನಿ. ಇವಾಗ ನಾನು ಸಾಕ್ಸ್ ಮತ್ತು ಇನ್ನರ್ವೇರ್ಸ್ ಎಲ್ಲ ತೊಗೊತಾ ಇದ್ದೀನಿ. ಎಲ್ಲ ತೊಗೊಂಡು ಇಟ್ಕೊಳ್ಳೋದು ಇವತ್ತು, ಬಟ್ಟೆ ಐಟಮ್ ಏನೇನಿದೆ ಅದನ್ನೆಲ್ಲ ತೊಗೊಂಡು ನೆಕ್ಸ್ಟ್ ಅದನ್ನೆಲ್ಲ ವಾಶ್ ಮಾಡಿ ಬ್ಯಾಕ್ ಪ್ಯಾಕ್ ಮಾಡೋಣ ಅಂತ ಇದ್ದೀವಿ. ಮಮ್ಮಿ ಡೆಲಿವರಿ ಆದ ಮೇಲೆ ನೈಟಿ ಬೇಕಾಗತ್ತೆ, ನೈಟಿ ತೊಗೊತಕೋ ಅಂತ ಅಂತಿದ್ದರು. ನಾನು ಫಸ್ಟಿಗೆ ಬೇಡ ಬೇಡ ಅಂತಿದ್ದೆ, ನೈಟಿ ಎಲ್ಲ ಯಾರು ಹಾಕೊತಾರೆ, ನಾನು ಹಾಕ್ಕೊಳ್ಳಲ್ಲ ಅಂತ. ಮಮ್ಮಿ ಹೇಳಿದ್ರು ಲೈಕ್ ಬಾಣಂತಿ ಟೈಮಲ್ಲಿ ಎಣ್ಣೆ ಎಲ್ಲ ಮೈಗೆಲ್ಲ ಉತ್ತರಲ್ಲ, ಆ ಟೈಮಲ್ಲೆಲ್ಲ ನೀನು ನೈಟಿ ಎಲ್ಲ ಹಾಕೋಬೋದು, ನೈಟಿ ಹಾಕೋ ಫ್ರೀ ಆಗಿರುತ್ತೆ ಅಂತ ಹೇಳಿದ್ರು. ಮತ್ತು ಮಮ್ಮಿ ಅಷ್ಟೆಲ್ಲ ಹೇಳ್ತಿದ್ದಾರಲ್ಲ ಓಕೆ ಅಂತ ಹೇಳಿ ನಾನು ಇವಾಗ 4 ನೈಟಿ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಅದನ್ನ ಅದಕ್ಕೆ ಮಮ್ಮಿ ಇವಾಗ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ ಯಾವ ನೈಟಿ ತೊಗೊಳ್ಳೋದು ಅಂತ. ನಾನು ಯಾಕೆ ನೈಟಿ ಬೇಡ ಅಂತ ಇದ್ದೆ ಅಂತ ಅಂದರೆ, ನೈಟಿ ಹಾಕ್ಕೊಂಡ್ರೆ ಏನೋ ನನಗೆ ಆಂಟಿ ಫೀಲ್ ಥರ ಬರುತ್ತೆ, ಹಾಗಾಗಿ ನಾನು ಬೇಡ ಬೇಡ ಅಂತ ಅಂತಿದ್ದೆ. ಪ್ರಿಂಟ್ ಎರಡು ಒಂದೇ ಅನ್ಸುತ್ತೆ. ಎರಡು ನೈಟಿ ಇಷ್ಟ ಆಯಿತು, ಅದರಲ್ಲಿ ಇದು ಒಂದು. ಬಟ್ ಮಮ್ಮಿ ಫ್ರಂಟ್ ಚೆಕ್ ಮಾಡ್ತಾ ಇದ್ದಾರೆ, ಬಟನ್ ಆ್ಯಕ್ಚುಲಿ ಜಿಪ್ ಇಲ್ಲ. ಅದಕ್ಕೆ ಮಮ್ಮಿ ಹೇಳ್ತಾ ಇರೋದು ಜಿಪ್ ಇರೋ ನೈಟಿ ಇದ್ದರೆ ಒಳ್ಳೆಯದಿತ್ತು ಅಂತ. ಅವ್ರು ಹೇಳ್ತಿದ್ರು ಇವಾಗೆಲ್ಲ ಬಟನ್ಸೇ ಜಾಸ್ತಿ ಅಂತ. ಇದು ಲೈಟ್ ಆಯ್ತಾ ಅಮ್ಮ? ಟೋಟಲ್ 4 ನೈಟಿ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಎರಡೇನು ಬಟ್ಟೆ ಸೆಲೆಕ್ಟ್ ಆಯಿತು, ಗ್ರೀನ್ ಕಲರ್ ಮತ್ತು ಬ್ಲೂ ಕಲರ್ ನೋಡಿದ್ವಲ್ಲ, ಅವೆರಡು ನಮಗೆ ತುಂಬಾ ಇಷ್ಟ ಆಯಿತು, ಅವೆರಡು ಸೆಲೆಕ್ಟ್ ಮಾಡಿದ್ವಿ. ಇವಾಗ ಡಾರ್ಕರ್ ಕಲರಲ್ಲಿ ಇನ್ನೆರಡು ಹುಡುಕ್ತಾ ಇದ್ದೀವಿ. ಅಷ್ಟು ಏನು ಸೆಲೆಕ್ಟ್ ಆಗ್ತಾ ಇಲ್ಲ, ನೀವು ನೋಡ್ಬೋದು. ಒಂದು ಸ್ವಲ್ಪ ಲೈಟರ್ ಕಲರಲ್ಲೇ ಅವ್ರು ತೋರಿಸ್ತಾ ಇದ್ದಾರೆ ಅಂತ ಅನಿಸ್ತಿತ್ತು. ನಾವಿನ್ನೂ ತೆಗೆ ತೋರಿಸಿ ಅಂತ ಹೇಳಿ ಅವರು ಇನ್ನೂ ತೋರಿಸ್ತಾ ಇದ್ದಾರೆ ನಮಗೆ. ಮಮ್ಮಿಗೆ ಈ ನೈಟಿ ಇಷ್ಟ ಆಯಿತು, ನನಗೆ ಈ ನೈಟಿ ಅಷ್ಟೊಂದೇನು ಇಷ್ಟ ಆಗಿಲ್ಲ. ಬಟ್ ಕಲರ್ ಚೆನ್ನಾಗಿದೆ, ಬಟ್ ಇದಕ್ಕಿಂತ ನನಗೆ ಕೆಳಗಿರೋದೇ ಚೆನ್ನಾಗಂತ ಅನಿಸ್ತು. ನಾನು ಮಮ್ಮಿಗೆ ಅದೇ ಹೇಳ್ತಾ ಇದ್ದೆ, ನನಗೆ ಈ ನೈಟಿಗಿಂತ ಇದು ಇಷ್ಟ ಆಯಿತು ಅಂತ. ಪ್ರಮಥ್ ಅವರು ಹಾಗೆ ಹೇಳಿದ್ರು ಅವರಿಗೂ ಇದೇ ಇಷ್ಟ ಆಯಿತು ಅಂತ. ಮಮ್ಮಿ ಅದಕ್ಕೆ ಹೇಳಿದ್ರು ಈ ಆಲ್ರೆಡಿ ಸೆಲೆಕ್ಟ್ ಆಗಿದೆ, ಇನ್ನೊಂದು ಅದು ತೊಗೊಳ್ಳೋಣ ಮಾ ಕೇಳಿದ್ರು. ನಾನು ಹೇಳಿದೆ ಬೇಡ ಬೇರೆ ಚೆಕ್ ಮಾಡು ಅಂತ. ಇವಾಗ ಚೆಕ್ ಮಾಡ್ತಾ ಇದ್ದೀವಿ.
ಇವ್ರು ನನ್ಗೆ ಕೇಳ್ತಾ ಇದ್ರು, ನೀನು ನೈಟಿ ಏನು ಎವ್ರಿ ಡೇ ಹಾಕ್ಕೊಳ್ಳಲ್ಲ ಮತ್ತೇನಕ್ಕೆ ಇಷ್ಟೊಂದೆಲ್ಲ ಹುಡುಕ್ತಿದ್ಯಾ, ಯಾವುದೋ ಒಂದು ನಾಲ್ಕು ತಗೋ ಅಂತ. ನಾನು ಇಲ್ಲ ಇಲ್ಲ ಚೆನ್ನಾಗಿರೋದೇ ತೊಗೊಳ್ಳೋಣ, ಹೆಂಗಿದ್ದು ದುಡ್ಡು ಕೊಡ್ತೀವಲ್ಲ ಮತ್ತೆ ಯಾಕೆ ಸುಮ್ಮನೆ ಯಾವುದೋ ನೋಡಿ ತೊಗೊಳ್ಳೋದು ಅಂತ ಹೇಳಿ ಹುಡುಕ್ತಾ ಇದ್ದೀವಿ. ಇದು ತುಂಬಾ ತುಂಬಾ ಇಷ್ಟ ಆಯಿತು, ಹಾಗೆ ಈ ಕಲರು ಮಮ್ಮಿಗೆ ಇಷ್ಟ ಆಯಿತು, ಸೊ ಇವೆರಡು ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿ ಇವೆರಡನ್ನ ಪ್ಯಾಕ್ ಮಾಡಿ ಅಂತ ಅಂದ್ವಿ. ನನಗೆ ಏನೇನು ಬೇಕು ಅದೆಲ್ಲ ಶಾಪಿಂಗ್ ಆಯಿತು. ಇವಾಗ ಮಿನಿಗೆ ಏನು ಬೇಕು ಅದನ್ನೆಲ್ಲ ಶಾಪಿಂಗ್ ಮಾಡೋಣ ಅಂತ ಇವಾಗ ಮಿನಿಗೆ ನೋಡ್ತಾ ಇದ್ದೀವಿ ನಾವು. ಫಸ್ಟು ಸುತ್ತೋ ಬಟ್ಟೆ ಅದನ್ನು ಚೆಕ್ ಮಾಡಿದ್ವಿ, ಹಾಗೆ ಒರ್ಸಕ್ಕೊಂದು ಟವೆಲ್ಲು ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ದೀವಿ. ಮತ್ತು ನಾನು ಆನ್ಲೈನಿಂದನೂ ಆರ್ಡ್ರ್ ಮಾಡಿದ್ದೆ, ನನ್ನ ಫ್ರೆಂಡ್ ನನಗೆ ಲಿಂಕ್ ಕಳಿಸಿದ್ಲು, ಅದ್ರ ಪ್ರಕಾರ ನಾನು ಆನ್ಲೈನಿಂದನೂ ಕೆಲವು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೀನಿ, ಕೆಲವೆಲ್ಲ ಡೈರೆಕ್ಟ್ ಶಾಪ್ಗೆ ಹೋಗಿ ಪರ್ಚೇಸ್ ಮಾಡ್ತಾ ಇದ್ದೀನಿ. ಈ ಸುತ್ತೋ ಬಟ್ಟೆ ಮಕ್ಳಿಗೆ ಎಷ್ಟು ಬೇಕೋ ಅಷ್ಟು ಮೀಟ್ರ್ ಅವರು ಕಟ್ ಮಾಡಿಕೊಡ್ತಾರೆ, ಅದಾದಮೇಲೆ ನಾವು ಸೈಡ್ ಸ್ಟಿಚ್ ನಾವೇ ಮಾಡಿಸ್ಕೋಬೇಕು. ನಾನು ರೀಸೆಂಟಾಗಿ ಹಾಸ್ಪಿಟಲಿಗೆ ಚೆಕಪ್ಗೆ ಹೋದಾಗ ನನ್ನ ಸಬ್ಸ್ಕ್ರೈಬರ್ ಒಬ್ಬರನ್ನ ಮೀಟ್ ಮಾಡಿದ್ದೆ, ಶಿಲ್ಪಾ ಅಂತ ಅವ್ರ ಹೆಸರು. ಅವ್ರು ನನಗೆ ಸಜೆಸ್ಟ್ ಮಾಡಿದ್ರು ಲೈಕ್ ಚಿಲ್ಡ್ರನ್ಸ್ ಅಂತ, ಇಲ್ಲೇ ಕುಂದಾಪುರದಲ್ಲಿ ಆ ಸ್ಟೋರ್ ಇರೋದಂತೆ ಫಿಶ್ ಮಾರ್ಕೆಟ್ ಹತ್ರ, ಅಲ್ಲಿ ಕ್ಲೋತ್ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ, ಹಾಗೆ ಸೈಡು ಸ್ಟಿಚ್ ಅವರೇ ಅಲ್ಲೇ ಮಾಡಿರ್ತಾರಂತೆ, ಅದನ್ನು ತಗೊಳ್ಳಿ ಅಂತ ಅಂತಿದ್ರು. ಬಟ್ ನಾನು ಅದಕ್ಕಿಂತ ಮುಂಚೆನೇ ಪರ್ಚೇಸ್ ಮಾಡಿದ್ದೆ, ನಿಮಗೆ ನಾನು ಹೇಳ್ತಾ ಇದ್ದೀನಿ, ಮೈಟ್ ಬಿ ನೀವು ಯಾರಾದರೂ ತಗೊಳ್ಳೋರಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ಅವ್ರು ನೋಡಿ ನನ್ನ ಬಂದು ಮಾತಾಡ್ಸೋದು, ನನಗಿಂತ ಸಿಕ್ಕಾಪಟ್ಟೆ ಖುಷಿಯಾಯಿತು. ನಾವು ತುಂಬ ಹೊತ್ತು ಮಾತಾಡಿದ್ವಿ ಅಂತಲೇ ಹೇಳ್ಬೋದು. ಮಾತಾಡ್ತಾ ಮಾತಾಡ್ತಾ ನನಗೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ, ಅದಾದಮೇಲೆ ಅವ್ರು ಹೊರಟು ಅವ್ರು ಹೋದ್ರ ಮೇಲೆ ನನಗೆ ಅನಿಸ್ತಾ ಇತ್ತು, ಶೇ ನಾನು ಫೋಟೋ ತೊಗೊಂಡಿಲ್ಲ ಅವ್ರ ಜೊತೆ ಅಂತ, ಒಂದು ಫೋಟೋ ತೊಗೋಬೇಕಿತ್ತು ಅಂತ ಅನಿಸ್ತಿತ್ತು. ಯಾಕಂತಂದರೆ ಇವಾಗ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಗ್ರೋ ಆಗ್ತಾ ಇದೆ, ನನ್ನ ಫ್ಯಾಮಿಲಿಗೆ ನ್ಯೂ ಮೆಂಬರ್ ಜಾಯಿನ್ ಆಗ್ತಾ ಇದ್ದಾರೆ, ನನಗೆ ಯಾರು ಎನ್ಕರೇಜ್ ಮಾಡ್ತಾ ಇದ್ರು, ನೀವು ನನ್ನ ಗುರುತಿಸಿ ಮಾತಾಡ್ತೀರಾ ಅಂತಂದರೆ ಅದು ನನಗೆ ಸಪೋರ್ಟ್ ಮಾಡ್ದಂಗೆ. ಸೊ ಅವ್ರ ಜೊತೆ ನನಗೆ ಫೋಟೋ ಬೇಕಿತ್ತು, ಸೊ ಅದನ್ನ ಮಿಸ್ ಮಾಡಿಕೊಂಡೆ. ಬಟ್ ನೆಕ್ಸ್ಟ್ ಟೈಮ್ ನಾನು ಸಿಕ್ಕಿದಾಗ ಪಕ್ಕ ಖಂಡಿತವಾಗ್ಲೂ ಫೋಟೋ ತಗೊತೀನಿ. ಹಾಗೆ ಬೇರೆ ಸಬ್ಸ್ಕ್ರೈಬರು ಅಷ್ಟೇ, ನೀವೇನಾದ್ರು ಸಿಕ್ಕಿದಾಗ ನಾನು ಮರ್ತು ಹೋದರೆ ಅಥವಾ ನನಗೆ ಶೈ ಆದರೆ ನೀವು ಒಂದು ಸ್ವಲ್ಪ ನೆನ್ಪು ಮಾಡಿ ನನಗೆ. ಇಲ್ಲೆಲ್ಲ ಶಾಪಿಂಗ್ ಮುಗಿಸಿ ನಾನು ಫಸ್ಟ್ ಕ್ರೈಗೆ ಹೋಗಬೇಕು ಅಂತ ಅಂದ್ಕೊಂಡೆ, ಫಸ್ಟ್ ಕ್ರೈ ಕುಂದಾಪುರದಲ್ಲಿದೆ ಅಂತ ಗೊತ್ತಾಯಿತು. ಸೊ ಮಿನಿಗೆ ಒಂದು ಸ್ವಲ್ಪ ಬಟ್ಟೆ ಗಿಟ್ಟೆ ಎಲ್ಲ ತೊಗೊಳ್ಳೋಣ ಅಂತ. ಅದಾದಮೇಲೆ ಮಮ್ಮಿ ಮತ್ತು ಪ್ರಮಥ್ ಅವರು ಎಲ್ಲ ಹೇಳ್ತಾ ಇದ್ರು, ಮಕ್ಕಳಿಗೆ ಇವಾಗಲೇ ಬಟ್ಟೆ ತೊಗೋಬಾರ್ದು, ಹುಟ್ಟಾದ ಮೇಲೆ ತೊಗೊಳ್ಳೋಣ, ಏನು ಅರ್ಜೆಂಟ್ ಇಲ್ಲ, ಬಟ್ಟೆ ಎಲ್ಲ ಬೇಡ, ಸುತ್ತೋ ಬಟ್ಟೆ ಇಂಪಾರ್ಟೆಂಟು, ಅದನ್ನ ವಾಶ್ ಎಲ್ಲ ಮಾಡಬೇಕಲ್ಲ, ಹಾಗಾಗಿ ತೊಗೊಂಡಿರೋದು ಅಂತ ಹೇಳಿ ತೊಗೊಳಕ್ಕೆ ಬಿಟ್ಟಿಲ್ಲ. ಕರ್ಕೊಂಡು ಹೋಗಿಲ್ಲ, ಎಲ್ಲಿ ನಾನು ಕರ್ಕೊಂಡು ಹೋದರೆ ತೊಗೊಳ್ತೀನಿ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋಗಿಲ್ಲ. ನಾನು ಹೇಳ್ತಾ ಇದ್ದೆ ಹಿಂಗೆ ಸುಮ್ಮನೆ ಹೋಗಿ ನೋಡ್ಕೊಂಬರೋಣ ಫಸ್ಟ್ ಕ್ರೈಯಲ್ಲಿ ಏನೇನಿದೆ ಅಂತ. ಇವರು ಬೇಡ ಬೇಡ, ನೆಕ್ಸ್ಟ್ ನಾನು ಅಜ್ಜಿನ ಕರ್ಕೊಂಡು ಹೋಗ್ತೀನಿ, ಅಜ್ಜಿ ಹೇಳಿದ್ದಾರೆ ಅವರೇ ಫಸ್ಟ್ ಕೊಡಿಸ್ಬೇಕು ಅಂತ, ಹಾಗಾಗಿ ಅಜ್ಜಿ ಜೊತೆ ನಾನು ಹೋಗಿ ಬರ್ತೀನಿ, ನೀನು ಇವಾಗ ಏನು ನೋಡೋಕ್ಕೆ ಹೋಗಬೇಡ ಅಂತ ಹೇಳಿ ನನ್ನ ಕರ್ಕೊಂಡೇ ಹೋಗಿಲ್ಲ. ಜರಿ ಶಾಪಿಂಗ್ ಮಾಡ್ತಿದ್ಯಾ? ಅಡ್ಡಿಲ್ಲ. ಹೊಲ್ಗೆ ಕತ್ತ ಸೈಡ್ ಹೊಲ್ಗೆ ಕತ್ತ ಗೊತ್ತಿಲ್ಲ ಯಾಕೆ ಆ ಥರ ಹೇಳ್ತಾರೆ ಅಂತ, ಮಗು ಆಗಕ್ಕಿಂತ ಮುಂಚೆ ಬಟ್ಟೆ ಎಲ್ಲ ಶಾಪ್ ಮಾಡಬಾರ್ದು ಅಂತ. ಬಟ್ ನಮ್ಮನೇಲಿ ಅಂತೂ ಹೆವಿಯಾಗಿ ಬಿಲೀವ್ ಮಾಡ್ತಾಯಿದ್ರು, ಹಾಗಾಗಿ ನಂಗೆ ಪರ್ಚೇಸ್ ಮಾಡೋಕ್ಕೂ ಬಿಟ್ಟಿಲ್ಲ, ನೋಡೋಕ್ಕೂ ಬಿಟ್ಟಿಲ್ಲ, ಎಲ್ಲಿ ನಾನು ನೋಡಿ ಇಷ್ಟಪಟ್ಟು ಹಠ ಮಾಡಿ ತೊಗೊತೀನಿ ಅಂತ. ಇವಾಗ ಮಿರರ್ ನೋಡಿದೆ, ಮಿರರ್ ಮುಂದೆ ಒಂದು ಸೆಲ್ಫಿ ತೊಗೊಳ್ಳೋಣ, ಹಾಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ. ಅಜ್ಜಿ ಹೇಳ್ತಾ ಇದ್ರು ನನ್ನ ಮದುವೆ ವಿಡಿಯೋನ ಹಾಕ್ಕೊಡು ಅಂತ, ನಾನು ಇವಾಗ ನನ್ನ ಮದುವೆ ವಿಡಿಯೋನ ಹಾಕ್ಕೊಟ್ಟಿದ್ದೀನಿ. ಅಜ್ಜಿಗೆ ಅನಿಸ್ತಾ ಇರತ್ತಂತೆ ಯಾವಾಗಲೂ ನೋಡಬೇಕು ನೋಡಬೇಕು ಅಂತ, ಬಟ್ ಅವ್ರಿಗೆ ನೋಡಬೇಕು ಅಂದಾಗೆಲ್ಲ ನೋಡೋಕ್ಕಾಗಲ್ಲ, ಯಾಕಂತಂದರೆ ಅದು ಪೆನ್ ಡ್ರೈವಲ್ಲಿ ಇರೋದು, ನಾನು ಟಿವಿಗೆ ಹಾಕಿ ಅದು ಸೆಟ್ಟಿಂಗ್ ಮಾಡಿ ಯೂಶ್ವಲಾಗಿ ತೋರಿಸ್ತೀನಿ ಅಜ್ಜಿಗೆ, ಬಟ್ ಮಮ್ಮಿಗೆ ಅದು ಗೊತ್ತಾಗಲ್ಲ, ಹಾಗಾಗಿ ಅಜ್ಜಿಗೆ ಯಾವಾಗ ನೋಡಬೇಕು ಅನ್ಸುತ್ತೆ ಅವಾಗ ನೋಡೋಕ್ಕಾಗಲ್ಲ ಅಂದರು. ನನಗೆ ಆವಾಗ ಒಂದು ಐಡಿಯಾ ಬಂತು, ಯಾಕೆ ನಾನು ಲಾಗ್ ಮಾಡಿ ಯೂಟ್ಯೂಬಲ್ಲಿ ಹಾಕಬಾರ್ದು, ಆ ಥರ ಮಾಡಿದ್ರೆ ನಾನು ಅಟ್ಲೀಸ್ಟ್ ನಮ್ಮ ಮಮ್ಮಿ ಮತ್ತು ಅಜ್ಜಿಗೆ ಯಾವಾಗ ನನ್ನ ಮದುವೆ ವಿಡಿಯೋ ನೋಡಬೇಕು ಅಂತ ಅನಿಸುತ್ತೋ ಆವಾಗ ಯೂಟ್ಯೂಬ್ ಓಪನ್ ಮಾಡಿ ಅವ್ರು ನೋಡ್ಬೋದು ಅಂತ. ಸೊ ನೆಕ್ಸ್ಟ್ ನಾನು ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ನನ್ನ ರೆಗ್ಯುಲರ್ ಲಾಗ್ ಜೊತೆ ನಾನು ಮದುವೆ ವಿಡಿಯೋನು ಎಡಿಟ್ ಮಾಡೋಣ ಅಂತ ಅಂದ್ಕೊಂಡೆ. ನನಗೆ ಯಾವಾಗ ವಿಡಿಯೋ ಶೂಟ್ ಮಾಡೋಕ್ಕಾಗಲ್ವೋ ಆವಾಗ ನನ್ನ ಮದುವೆ ಸೀರೀಸ್ ಲಾಗ್ ಏನು ನಾನು ಎಡಿಟ್ ಮಾಡಿರ್ತೀನಲ್ಲ ಅದನ್ನ ಅಪ್ಲೋಡ್ ಮಾಡ್ತೀನಿ, ಅದನ್ನು ನೀವು ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗ್ಬೋದು. ಐ ಹೋಪ್ ಇವತ್ತಿನ ವೀಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.